गाइस वेलकम बैक टू अनिटेक मीडिया यूट्यूब चैनल। सो गाइस इवत्तिन वीडियोदल्लि निमगोस्कर ओंदु होस वेबसाइट ना तगोंड बंदिदीनि। ई ओंदु वेबसाइट नल्लि नीवु फ्री आगि अर्निंग ना माडबहुदु। याव रीति अर्निंग माडबेकु एंड याव रीति विड्रॉल आगुत्ते एल्लिगे विड्रॉल आगुत्ते प्रतियोंदु निमगे वीडियोदल्लि तिळिसिकोड्तीनि। वीडियोन स्टार्ट माडोण अदक्किंत मोदलु चानल नीवु सब्सक्राइब माडिल्ल अंद्रे वीडियोद केळगे काणिसिरो रेड कलर सब्सक्राइब बटन प्रेस माड्कोंडु सब्सक्राइब माड्कोळ्ळि। अदे रीति पक्कदल्लि बंत नोटिफिकेशन बेल इदे अदन्न कूड आल नल्लि सेलेक्ट माड्कोळ्ळि। सो गाइस बन्नि स्टार्ट माडोण इवत्तिन वीडियोन। टेलीग्राम चानल ना जॉइन माडल अंद्रे टेलीग्राम चानल ना कूड जॉइन माड्कोळ्ळि, लिंक डिस्क्रिप्शन अल्लि अवेलेबल ಇರುತ್ತೆ। ಅದರ ತಕ್ಕ ಇನ್ನೊಂದು ಮಾತನ್ನ ತಿಳಿಸಬೇಕಾಯ್ತು, ಅದೇನೆಂದರೆ ಟಿ ಟಿ ನೆಟ್ವರ್ಕ್ ನಿಮಗೆ ಗೊತ್ತಿರ್ಬೋದು, ಟಿ ಟಿ ಕಾಯಿನ್ ನೆಟ್ವರ್ಕ್ದು ಇದು ಏನಾಗಿದೆ ಮೈನಿಂಗ್ ಎಂಡ್ ಆಗಿದೆ। ಆ್ಯಂಡ್ ಇವಾಗ ನೀವೇನು ನೋಡೋದು ಇಲ್ಲಿಂದ ವಿಡ್ರಾಲ್ನ ಮಾಡ್ಬೋದು। ಆ್ಯಂಡ್ ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿ ಗೈಸ್ ಕಾಣಿಸ್ಬೋದು, ಅಪ್ಲಿಕೇಶನ್ ಓಪನ್ ಮಾಡಿ ಅಂಡ್ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲೆಟಿಗೆ ಬನ್ನಿ। ವ್ಯಾಲೆಟಿಗೆ ಬಂದಿರಲಿಂದ ಗೈಸ್ ಕಾಣಿಸ್ಬೋದು ನಿಮ್ಮ ಹತ್ರ ಏನು ಕೇಳ್ತಾ ಇದೆ, ಅಲ್ಲಿಂದ ನಿಮ್ಮದು ಇಷ್ಟ ಆಗಿದೆ ನಿಮ್ಮದು ಎಷ್ಟು ಮೈನಿಂಗ್ ಆಗಿದೆ ಅದನ್ನು ತೋರಿಸುತ್ತೆ। ಆ್ಯಂಡ್ ಇಂದ ಎಂಟರ್ ಟ್ರೋನ್ ಲಿಂಕ್ ವ್ಯಾಲೆಟ್ ಅಡ್ರೆಸ್ ಅಂತ ಹೇಳ್ತಿದೆ, ಅದಕ್ಕೋಸ್ಕರ ನಿಮಗೆ ಬೇಕಾಗುತ್ತೆ ಒಂದು ವ್ಯಾಲೆಟ್। ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿಂದ ಗೈಸ್ ಬನ್ನಿ ಇದಕ್ಕೆ। ಆ್ಯಂಡ್ ದೆನ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಟ್ರೋನ್ ಲಿಂಕ್ ಪ್ರೋ। ನೀವು ಟ್ರೋನ್ ಲಿಂಕ್ ಪ್ರೋಗೆ ವಿಡ್ರಾಲ್ನ ಮಾಡಿ ತುಂಬಾ ಈಸಿಯಾಗಿ ವಿಡ್ರಾಲ್ ಆಗುತ್ತೆ। ಆ್ಯಂಡ್ ಟಿ ಟಿ ಕಾಯಿನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅದು ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಅಲ್ಲಿ ನೀವು ನೋಡ್ಕೊಬೋದು। ಆ್ಯಂಡ್ ಟಿ ಸಿಗೆ ಇಲ್ಲಿಗೆ ಬನ್ನಿ ಆ್ಯಂಡ್ ದೆನ್ ಇಲ್ಲಿಂದ ರಿಸೀವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ರಿಸೀವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಅಡ್ರೆಸ್ ಇರುತ್ತೆ, ನಿಮ್ಮ ಟ್ರೋನ್ ಕಾಯಿನ್ ಅಡ್ರೆಸ್ ಇರುತ್ತೆ, ಅದೇ ರೀತಿಯಾಗಿ ಇದರದು ಸೇಮ್ ಅಡ್ರೆಸ್ ಇರುತ್ತೆ। ಇದನ್ನು ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ। ಕಾಪಿ ಮಾಡ್ಕೊಂಡು ನಂತರ ಇಲ್ಲಿಗೆ ಬನ್ನಿ ಟಿ ಟಿ ಕಾಯಿನ್ ಇದು ಅಪ್ಲಿಕೇಶನ್ಗೆ ಆ್ಯಂಡ್ ದೆನ್ ಇಂದ ಅಡ್ರೆಸ್ನಲ್ಲಿ ಪೇಸ್ಟ್ ಮಾಡಿ। ಅಡ್ರೆಸ್ನ ಪೇಸ್ಟ್ ಮಾಡಿದ್ರಿಂದ ಗೈಸ್ ಕಾಣಿಸ್ಬೋದು ರಿಕ್ವೆಸ್ಟ್ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇನಾಗುತ್ತೆ, ಇಲ್ಲಿಂದ ಈ ರೀತಿಯಾಗಿ ರಿಕ್ವೆಸ್ಟೆಡ್ ಆನ್ ಇಲ್ಲಿಂದ ಬರುತ್ತೆ, ನೀವು ಎಷ್ಟು ಗಂಟೆ ರಿಕ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ವಿಡ್ರಾಲ್ಗೆ ರಿಕ್ವೆಸ್ಟ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಗೈಸ್ ಕಾಣಿಸ್ತಾರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್। ಅದರ ತೆಗೆವಾಗ ನಾನು ಇಲ್ಲಿಂದ ವ್ಯಾಲೆಟಿಗೆ ಬಂದರೆ ಇಲ್ಲಿಂದ ವ್ಯಾಲೆಟಿಗೆ ಬರ್ತೀನಿ ಆ್ಯಂಡ್ ದೆನ್ ಇಲ್ಲಿಂದ ಗೈಸ್ ಕಾಣಿಸ್ಬೋದು ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಕಾಣಿಸ್ಬೋದು, ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿಂದ ಸ್ವಲ್ಪ ವೆಯ್ಟ್ ಮಾಡಿ। ಇಲ್ಲಿಂದ ಗೈಸ್ ಕಾಣಿಸ್ಬೋದು ಡಿಸೆಂಬರ್ 20ರೊಳಗೆ ನೀವೇನು ಮಾಡ್ಕತ್ತೆ ಇದನ್ನು ವಿಡ್ರಾಲ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಏನಾಗುತ್ತೆ ನೀವು ವಿಡ್ರಾಲ್ ಮಾಡಿಲ್ಲ ಅಂದರೆ ನಿಮ್ದೇನು ಅರ್ನಿಂಗ್ ಇರುತ್ತೆ ಅದೇನಾಗುತ್ತೆ ಇಲ್ಲಿಂದ ಪೂರ್ತಿಯಾಗಿ ಬರ್ನ್ ಆಗುತ್ತೆ। ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಪೂರ್ತಿಯಾಗಿ ಬರ್ನ್ ಆಗುತ್ತೆ, ನೀವು 20 ಡಿಸೆಂಬರ್ ಒಳಗೆ ವಿಡ್ರಾಲ್ನ ಮಾಡ್ಕೊಂಡಿಲ್ಲ ಅಂದರೆ ಎಷ್ಟೇ ಅರ್ನಿಂಗ್ ಆಗಿರಲಿ ನೀವು ಅದನ್ನು ವಿಡ್ರಾಲ್ ಮಾಡ್ಕೊಳ್ಳಿ। ಸೊ ಗೈಸ್ ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ವೆಬ್ಸೈಟ್ ಕಡೆ। ಟಿ ಟಿ ನೆಟ್ವರ್ಕ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟೆ, ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅನ್ನೋದು। ಆ್ಯಂಡ್ ಪೇಮೆಂಟ್ ಪ್ರೂಫ್ ಇದ್ದರೆ ನಮಗೆ ಏನಂತೀನಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ, ಅದ್ರ ಪೇಮೆಂಟ್ ಬಂದಿದ್ದ ನಂತರ, ಯಾಕಂದರೆ 24 to 48 ಅವರ್ಸ್ ಹಿಡಿಯುತ್ತೆ ಐ ಥಿಂಕ್ ಪೇಮೆಂಟ್ ಬರೋದು। ಅದು ಬಂದಿದೆ ಅಂದರೆ ನಿಮಗೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ನ ಮಾಡ್ತೀನಿ ಪ್ರೂಫ್ನ। ಸೊ ಗೈಸ್ ಬನ್ನಿ ನಾನು ಇವತ್ತಿನ ವೆಬ್ಸೈಟ್ ಕಡೆ, ಇವತ್ತಿನ ವೆಬ್ಸೈಟ್ ಲಿಂಕ್ ನಿಮಗೆ ಏನು ಮಾಡ್ತೀನಿ ಟೆಲಿಗ್ರಾಮ್ನಲ್ಲೇ ಪ್ರೊವೈಡ್ ಮಾಡ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಮಾಡ್ಕೊಬೋದು। ಸೊ ಗೈಸ್ ಇವತ್ತಿನ ವೆಬ್ಸೈಟ್ ಲಿಂಕ್ನ ಓಪನ್ ಮಾಡಿದ್ರೆ ಮುಂದೆ ಈ ರೀತಿಯಾಗಿ ಓಪನ್ ಆಗುತ್ತೆ, ಇಲ್ಲಿಂದ ನಿಮ್ಮ ಹತ್ರ ಕೇಳ್ತಾ ಇದೆ ನಿಮ್ಮೊಂದು ಇಮೇಲ್ ಅಡ್ರೆಸ್, ಅದೇ ರೀತಿ ವೆರಿಫಿಕೇಶನ್ ಕೋಡ್, ಇಲ್ಲಿಂದ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ಗೆ ವೆರಿಫಿಕೇಶನ್ ಕೋಡ್ ಬರುತ್ತೆ। ಆ್ಯಂಡ್ ದೆನ್ ಪಾಸ್ವರ್ಡ್ನ ಕಳಿ, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಆ್ಯಂಡ್ ದೆನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಏನಾಗುತ್ತೆ ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ। ನಾ ಕೋಡ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಕೋಡ್ ಎಲ್ಲಿಗೆ ಬರುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ। ಇಲ್ಲಿಂದ ನಿಮ್ಮ ಜಿಮೇಲಿಗೆ ಬನ್ನಿ, ಯಾವ ಮೇಲ್ನ ಯೂಸ್ ಮಾಡ್ತೀರಾ ಆ ಮೇಲಿಗೆ ಬನ್ನಿ, ಮೇಲಿಗೆ ಬಂದರೆ ಗೈಸ್ ಇಲ್ಲಿಂದ ನಿಮಗೆ ಏನಾಗುತ್ತೆ ಈ ಒಂದು ಮೇಲ್ನ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನಿಮಗೆ ಇಲ್ಲಿಂದ ಗೈಸ್ ಕಾಣಿಸ್ಬೋದು ಸ್ಪ್ಯಾಮ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಸ್ಪ್ಯಾಮ್ ಫೋಲ್ಡರಿಗೆ ಬಂದರೆ ನಿಮಗೆ ಇಲ್ಲಿಂದ ಗೈಸ್ ಕಾಣಿಸ್ಬೋದು ಈ ರೀತಿಯಾಗಿ ಬಂದಿರುತ್ತೆ ಇದರದೊಂದು ಕೋಡ್ ಬಂದಿರುತ್ತೆ। ಇಲ್ಲಿ ಗೈಸ್ ಕಾಣ್ತಿರ್ಬೋದು ಈ ಸನ್ಪುಲ್ ಡಾಟ್ ಸಿ ಸಿ ಕಡೆಯಿಂದ ಸ್ಪ್ಯಾಮ್ ಫೋಲ್ಡರ್ನಲ್ಲಿ ನಿಮಗೆ ಏನಾಗುತ್ತೆ ಕೋಡ್ ಬಂದಿರುತ್ತೆ, ನೀವು ಅಲ್ಲಿಂದ ಕಾಪಿ ಮಾಡ್ಕೊಂಡು ಪೇಸ್ಟ್ನ ಮಾಡ್ಬೋದು। ಆ್ಯಂಡ್ ದೆನ್ ಗೈಸ್ ನಿಮ್ಮ ಅಕೌಂಟ್ ಏನು ಮಾಡ್ಕೊಳ್ಳಿ, ಲಾಗಿನ್ ಮಾಡ್ಕೊಳ್ಳಿ। ಲಾಗಿನ್ ಮಾಡಿದ ನಂತರ ನಾನಿಂದ ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ। ಆ್ಯಂಡ್ ದೆನ್ ಗೈಸ್ ಇಲ್ಲಿಂದ ನೀವು ಅರ್ನಿಂಗ್ ಯಾವ ರೀತಿ ಮಾಡಬೇಕು, ಅರ್ನಿಂಗ್ ಮಾಡೋದಕ್ಕಿಂತ ಮೊದಲು ಗೈಸ್ ಇಲ್ಲಿಂದ ನಿಮಗೆ ಅರ್ನಿಂಗ್ ಆಗಲ್ಲ, ಸ್ಟಾರ್ಟಿಂಗಿಂದ ಅರ್ನಿಂಗ್ ಆಗಲ್ಲ, ಅದಕ್ಕೋಸ್ಕರ ಅರ್ನಿಂಗ್ ಮಾಡಬೇಕು ಅಂತಂದರೆ ನೀವು ಒಂದು ಕೆಲಸನ ಮಾಡಬೇಕು ಅಂತ ಇಲ್ಲಿ ಗೈಸ್ ಕಾಣಿಸ್ಬೋದು ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ ಇದೆ। ಈ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇವಾಗ ಈ ರೀತಿಯಾಗಿ ಹೇಳ್ತದೆ, ಯಾಕಂದರೆ ನಾನು ಕೆ ವೈ ಸಿ ಆಲ್ರೆಡಿ ಕಂಪ್ಲೀಟ್ನ ಮಾಡಿದ್ದೀನಿ, ಈ ರೀತಿಯಾಗಿ ಹೇಳ್ತದೆ। ಬಟ್ ಗೈಸ್ ನೀವು ಇಲ್ಲಿಂದ ಕ್ಲಿಕ್ ಮಾಡಿ ನಿಮಗೆ ಹೇಳ್ತಿದ್ದು ಕೆ ವೈ ಸಿನ ಕಂಪ್ಲೀಟ್ ಮಾಡೋದಕ್ಕೆ। ಕೆ ವೈ ಸಿನ ಕಂಪ್ಲೀಟ್ ಮಾಡೋದು ತುಂಬಾ ಈಸಿ, ನಿಮ್ಮ ರಿಯಲ್ ನೇಮ್ನ ಬರೀರಿ ಆ್ಯಂಡ್ ಏನು ನೇಮ್ ಇದೆ ಅದನ್ನು ಬರೀರಿ ಆ್ಯಂಡ್ ಆಧಾರ್ ಕಾರ್ಡ್ನ ಅಂದರೆ ನ್ಯಾಷನಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆ್ಯಂಡ್ ಆಧಾರ್ ಕಾರ್ಡದ್ದು ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋನ ಹಾಕಬೇಕು। ಬಟ್ ಗೈಸ್ ನೆನಪಿರಲಿ, ಡೈರೆಕ್ಟಾಗಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋನ ಹಾಕೋದಲ್ಲ, ನೀವೇನು ಮಾಡ್ಕೋತೆ ಒಂದು ಪೇಪರ್ ಮೇಲೆ ಈ ಒಂದು ಇದರದ್ದು ಟೋಕನ್ ಹೆಸರಿನಿಂದ ಸನ್ ಅಂತ ಇದೆ SUN ಅಂತ ಬರೀರಿ ಆ್ಯಂಡ್ ಇವತ್ತು ಕೆ ವೈ ಸಿನ ಮಾಡ್ತಾ ಇದ್ದೀರಿ ಅಂದರೆ ಇವತ್ತಿನ ಡೇಟು, ಅದೇ ರೀತಿಯಾಗಿ ಯಾವ ಡೇಟು ಯಾವ ತಿಂಗಳು, ಅದೇ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ಎಷ್ಟು 11/11/2021 ಅಂತ ಬರೀರಿ ಆ್ಯಂಡ್ ಅದ್ರ ಮೇಲ್ಗಡೆ ಅಂದರೆ ಕೆಳಗಿಂದ ಅದನ್ನು ಬರೆದ್ಬಿಟ್ಟು ಮೇಲೆ ಅದೇ ಪೇಪರ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಐ ಡಿ ಆ್ಯಂಡ್ ಫ್ರಂಟ್ ಫೋಟೋ ತೆಗೀರಿ, ಅದೇ ರೀತಿಯಾಗಿ ಬ್ಯಾಕ್ ತಿರುಗಿಸಿಡಿ ಬ್ಯಾಕ್ ಫೋಟೋನ ತೆಗೀರಿ, ಎರಡು ಫೋಟೋನ ತೆಗೆದ್ಬಿಟ್ಟು ಏನು ಮಾಡಿ ಕೆ ವೈ ಸಿನಲ್ಲಿ ಅಪ್ಲೋಡ್ ಮಾಡಿ ಅಂದರೆ ಸಬ್ಮಿಟ್ ಮಾಡಿ ವಿದಿನ್ 24 ಅವರ್ಸ್ನಲ್ಲಿ ನಿಮ್ದು ಏನಾಗುತ್ತೆ ಕೆ ವೈ ಸಿಲಿಂದ ಅಪ್ರೂವ್ ಆಗುತ್ತೆ ಆ್ಯಂಡ್ ಕೆ ವೈ ಸಿ ಅಪ್ರೂವ್ ಆಗಿರೋ ಮೇಲ್ ಕೂಡ ನಿಮಗೇನಾಗುತ್ತೆ ನಿಮ್ಮೊಂದು ಇಮೇಲಿಗೆ ಸ್ಪ್ಯಾಮ್ ಫೋಲ್ಡರ್ನಲ್ಲಿ ಬರುತ್ತೆ, ಯಾವ ಇಮೇಲಿಂದ ಇಲ್ಲಿಂದ ರಿಜಿಸ್ಟರ್ ಮಾಡಿರ್ತೀರಾ ಅದೇ ಇಮೇಲಿಗೆ ಸ್ಪ್ಯಾಮ್ ಫೋಲ್ಡರ್ನಲ್ಲಿ ಬರುತ್ತೆ ನಿಮ್ಮದು ಸಕ್ಸಸ್ ಆಗಿದೆಯಲ್ಲ ರಿಜೆಕ್ಟ್ ಆಗಿದೆ ಅನ್ನೋದು। ಸೊ ಗೈಸ್ ಇದಾಯ್ತು ಇವಾಗ ನೀವು ಕೆ ವೈ ಸಿ ಯಾವ ರೀತಿ ಮಾಡಬೇಕು ಅನ್ನೋದು ಆ್ಯಂಡ್ ಇಲ್ಲಿಂದ ಗೈಸ್
ಅಡಿಲ್ದಾಗೈಸ್ ಕಾಣಿಸ್ಬೋದು. ಈ ರೀತಿಯಾಗಿ ನಿಮಗೆ ಏನಂತೆ ಮೈ ಮೈನರ್ನಲ್ಲಿ ಬಂದರೆ ನಿಮಗಿಂದ ಡೈಲಿದ್ದು ಇಷ್ಟು ತೋರಿಸುತ್ತೆ ಎಷ್ಟು ಪರ್ಸೆಂಟ್ ಇದು ಮೈನಿಂಗ್ ಮಾಡಿದೆ. ಆ್ಯಂಡ್ ಏನು ಮಾಡ್ಬೋದು ಇಲ್ಲಿಂದ ಔಟ್ಪುಟ್ನಲ್ಲಿ ನಂದು ಏನಾಗಿದೆ 51 ಸನ್ ಟೋಕನ್ನಿಂದ ಔಟ್ಪುಟ್ ತಗೊಂಡಿದ್ದೀನಿ. ಆ್ಯಂಡ್ ಇಂದ ಎಕ್ಸ್ ಪಿ ಜೀರೋ ಅಂತ ತೋರಿಸಿದೆ, ನಮಗೆ ಅದರ ಬಗ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿಂದ ಇವಾಗ ನೀವು ಅರ್ನಿಂಗ್ ಆಗಿರೋದನ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅದನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕಾಣಿಸ್ಬೋದು ನಿಮ್ದು KYC ಅದು ಇದು ಕಂಪ್ಲೀಟ್ ಆಗಿದ ನಂತರ ನಿಮ್ಮ ಇದೇ ಪೇಜಿನಲ್ಲಿ ನಿಮಗೆ ಏನಾಗುತ್ತೆ ಈ ರೀತಿ ಆಗಿರೋಂಥ ಒಂದು ಐಕನ್ ಏನಾಗುತ್ತೆ ಶೋ ಆಗುತ್ತೆ. ಈ ರೀತಿ ಆಗಿರೋಂಥ ಐಕನ್ ಶೋ ಆಗುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಕಾಣಿಸ್ತಿರ್ಬೋದು. ಇವಾಗ ನಾನು ತಿಳಿಸಿದೆ 51.4 ಇದೆ. ಇವಾಗ ನಾನು ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇದು ಸ್ವಲ್ಪ ಲೋಡಿಂಗ್ ತಗೊಳತ್ತೆ. ಆ್ಯಂಡ್ ಈ ಲೋಡಿಂಗ್ ಎಂಡ್ ಆಗಿದೆ ಅಂದರೆ ನಿಮಗೆ ಇಲ್ಲಿಂದ ಎಷ್ಟು ಅರ್ನಿಂಗ್ ಆಗಿದೆ ಅದು ನಿಮ್ಮ ಅಕೌಂಟಿಗೆ ಏನಾಗುತ್ತೆ ಆ್ಯಡ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿದ ಲೋಡಿಂಗ್ ಕಂಪ್ಲೀಟ್ ಆಗೋವರೆಗೂ ಇಲ್ಲಿಂದ ಲೋಡಿಂಗ್ ಸ್ವಲ್ಪ ಜಾಸ್ತಿ ತಗೊಳತ್ತೆ. ಯಾಕಂದರೆ ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ. ಹೌದು, ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಲೋಡಿಂಗ್ ಆಗೋ ಇಲ್ಲಿ ಕಾಣಿಸ್ಬೋದು 3.9 ಆಯಿತು. ಇವಾಗ 51 ಇದ್ದಿದ್ದು 55 ಸಮಥಿಂಗ್ ಆಗುತ್ತೆ, ನೀವು ನೋಡ್ಬೋದು. ಸ್ವಲ್ಪ ನೀವಿಂದ ವೆಯ್ಟ್ ಮಾಡ್ಬೇಕಾಗ್ತಿಲ್ಲ ಅಂದರೆ ಒಂದು ಸಲ ಪೇಜಿನ ರಿಫ್ರೆಶ್ ಕೂಡ ಮಾಡ್ಬೋದು. ರಿಫ್ರೆಶ್ ಮಾಡಿದ್ರೆ ನಿಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಗೈಸ್ ಇದಾಯ್ತು, ಇವಾಗ ನೀವು ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅನ್ನೋದು ಅಂದರೆ ಯಾವುದೇ ರೀತಿಯಂಥ ಕೆಲಸ ಇಲ್ಲ. ಒಂದು ಸಲ ಅಕೌಂಟ್ನ ಕ್ರಿಯೇಟ್ ಮಾಡಿ KYCನ ಮಾಡಿ ಬಿಟ್ಬಿಡಿ, ಅದಾದ ನಂತರ ಯಾವುದೇ ರೀತಿಯಂಥ ಕೆಲಸ ಇರಲ್ಲ. ಇಲ್ಲಿ ಗೈಸ್ ಕಾಣಿಸ್ಬೋದು ಮೇಲ್ಗಡೆ ನಿಮಗೆ 55.3 ಆಯಿತು. ಈ ರೀತಿಯಾಗಿ ನಿಮಗೆ ಏನಾಯ್ತು ಇದು ಅರ್ನಿಂಗ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಮೇಲ್ಗಡೆ ಏನು ಮೈನಿಂಗ್ದು ಏರ್ ಡ್ರಾಪುದು ಇಲ್ಲಿ ಗೈಸ್ ಕಾಣಿಸ್ಬೋದು ಸನ್ ಟಾಪ್ ಏರ್ ಡ್ರಾಪ್ ಇಂಟ್ರಡಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ಏನ್ಬೋದು ಇಲ್ಲಿಂದ ಇಂಟ್ರಡಕ್ಷನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಏನೇನು ಇಂಟ್ರಡಕ್ಷನ್ ಇದೆ. ಇಲ್ಲಿ ಗೈಸ್ ಕಾಣಿಸ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಕೊಟ್ಟಿದ್ದಾರೆ ಎಷ್ಟು ಸನ್ ಟೋಕನ್ ಇಲ್ಲಿಂದ ಏನಾಗುತ್ತೆ ಇರೋದು ಡಿಸ್ಟ್ರಿಬ್ಯೂಟ್ ಸಪ್ಲೈ ಇಂದ ಗೈಸ್ ಕಾಣಿಸ್ತಾರೆ ಸಪ್ಲೈ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ 25% ರಿಬೇಟ್ ಇದೆ. ಅದ್ರ ಇಲ್ಲಿಂದ 5000 ಸನ್ ಟೋಕನ್ನ ನೀವೇನ್ಬೋದು ಇನ್ 100 ಡೇಸ್, ಅಂದರೆ 100 ಡೇಸ್ನಲ್ಲಿ ನೀವು ಇದನ್ನು ಅರ್ನಿಂಗ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ 20 ಡೇಸ್ಗೆ ನಿಮಗೆ ಇಲ್ಲಿಂದ 1000 ಸನ್ ಟೋಕನ್ ಅರ್ನಿಂಗ್ ಆಗುತ್ತೆ. ಡೈಲಿಗೆ 50 ಸನ್ ಟೋಕನ್ ನಿಮಗೆ ಅರ್ನಿಂಗ್ ಆಗುತ್ತೆ. ಸೊ ಇಸ್ 20 ಡೇಸ್ಗೆ ನಿಮಗೆ ಇಲ್ಲಿಂದ 1000 ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ನೋಡಿದರೆ 1000 ಡೇಸ್ಗೆ ನಿಮಗೆ ಏನಾಗುತ್ತೆ ಇದು ಈ ರೀತಿಯಾಗಿ ಏನಿದೆ ನಿಮ್ಮೊಂದು 5000 ಸನ್ ಟೋಕನ್ ಏನಾಗುತ್ತೆ ಅರ್ನಿಂಗ್ ಆಗುತ್ತೆ. ಬಟ್ ಇಲ್ಲಿಂದ 100 ಡೇಸ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ನೀವು ಅಟ್ಲೀಸ್ಟ್ ಒಂದೆರಡು ವಿಡ್ರಾಲ್ನ ಇಲ್ಲಿಂದ ಪಕ್ಕ ತೆಗಿಬೋದು. ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ. ಇಲ್ಲಿ ಗೈಸ್ ಕಾಣಿಸ್ಬೋದು ವಿಡ್ರಾಲ್ ಮಾಡೋದಕ್ಕೆ ನಿಮಗೆ ಕೆಳಗಿನ ಒಂದು ಆಪ್ಷನ್ ಇದೆ ವಿಡ್ರಾಲ್ ಅನ್ನೋದು. ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮೈನರ್ನ ಪರ್ಚೇಸ್ ಕೂಡ ಮಾಡ್ಬೋದು. ಬಟ್ ನಾನು ನಿಮಗೆ ಅದನ್ನು ರೆಕಮೆಂಡ್ ಮಾಡಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿ ಏನು ಮಾಡಿ ಮೈನರ್ನ ಪರ್ಚೇಸ್ ಮಾಡಿ ಅಂತ ಏನು ಫ್ರೀಯಾಗಿ ಸಿಗುತ್ತೆ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಗೈಸ್ ಕಾಣಿಸ್ಬೋದು ವಿಡ್ರಾಲ್ ಮಾಡೋದಕ್ಕೆ ಏನು ಹೇಳ್ತಿದೆ ವಿಡ್ರಾಲ್ಸ್ ಅನ್ನ ಇಲ್ಲದ ಎಂಟರ್ ದ ವ್ಯಾಲೆಟ್ ಅಡ್ರೆಸ್. ಅದರ ತೆಗಿ ಟ್ರಾನ್ಸ್ಫರ್ ನೆಟ್ವರ್ಕ್ ಏನಿದೆ ಟ್ರೋನ್ TRC20 ಇದೆ. ನೀವು ಬೇಕಂದರೆ ಟ್ರೋನ್ ಲಿಂಕ್ ಪ್ರೋಗೆ ಕೂಡ ಇದನ್ನು ವಿಡ್ರಾಲ್ ಮಾಡ್ಬೋದು, ಇಲ್ಲ ಟ್ರಸ್ಟ್ ವ್ಯಾಲೆಟಿಗೆ ಕೂಡ ವಿಡ್ರಾಲ್ನ ಮಾಡ್ಬೋದು. ಅದೇನೇ ಇರಲಿ ವಿಡ್ರಾಲ್ ರಿಲೇಟೆಡ್ ವಿಡಿಯೋನ ನಾನು ಮಾಡ್ತೀನಿ, ಅವಾಗ ತಿಳಿಸ್ಕೊಡ್ತೀನಿ ಎಲ್ಲಿಗೆ ಇದನ್ನು ವಿಡ್ರಾಲ್ ಮಾಡಬೇಕು ಅನ್ನೋದು. ಇಲ್ಲ ಗೈಸ್ ಕಾಣಿಸ್ಬೋದು ಮಿನಿಮಮ್ ವಿಡ್ರಾಲ್ 1000 ಇದೆ ಅಂದರೆ 20 ಡೇಸ್ಗೆ ನೀವು ಒಂದು ಪೇಮೆಂಟ್ನ ಇಲ್ಲಿಂದ ತೆಗಿಬೋದು. ಆ್ಯಂಡ್ ಇಲ್ಲ ವೆರಿಫಿಕೇಷನ್ ಕೋಡ್ ನಿಮಗೆ ಏನಾಗುತ್ತೆ ನಿಮ್ಮ ಮೇಲ್ಗೆ ಬರುತ್ತೆ, ಆಪ್ಟೇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ಹಾಕೊಂಡು ಏನು ಮಾಡ್ಬೋದು ಇಂದ ವಿಡ್ರಾಲ್ ರಿಕ್ವೆಸ್ಟ್ನ ಮಾಡ್ಬೋದು. ಇಲ್ಲಿ ಗೈಸ್ ಕಾಣಿಸ್ಬೋದು ದ ಮಿನಿಮಮ್ ವಿಡ್ರಾಲಿಂದ 1000 ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿಂದ 2%ನ ವಿಡ್ರಾಲ್ ಕಮಿಷನ್ ಏನಂತೆ ಕಟ್ ಆಗುತ್ತೆ. ಆ್ಯಂಡ್ ವಿಡ್ರಾಲ್ ಅಡ್ರೆಸ್ ಏನಾಗುತ್ತೆ 24 ಅವರ್ಸ್ನಲ್ಲಿ ನಿಮಗೆ ಪೇಮೆಂಟ್ ಏನಾಗುತ್ತೆ ರಿಸೀವ್ ಆಗುತ್ತೆ. ಅಂದರೆ ವಿಡ್ರಾಲ್ ಮಾಡಿ ಇನ್ಸ್ಟೆಂಟ್ ಪೇಮೆಂಟ್ ರಿಸೀವ್ ಆಗಲ್ಲ, ವಿಡ್ರಾಲ್ ಮಾಡಿ 24 ಅವರ್ಸ್ನಲ್ಲಿ ನಿಮಗೆ ಪೇಮೆಂಟ್ ಏನಾಗುತ್ತೆ ರಿಸೀವ್ ಆಗುತ್ತೆ. ಸೊ ಇಸ್ ಇದನ್ನು ಮಿಸ್ ಮಾಡ್ಕೊಬೇಡಿ, ಯಾಕಂದರೆ ಇದು ಎಷ್ಟು ದಿನ ಏರ್ಡ್ರಾಪ್ ಕೊಡುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಡೈಲಿ ಏನು ಮಾಡಿ ಒಂದು ಸಲ ಬನ್ನಿ, ನಿಮ್ಮ ಫಸ್ಟಿಗೆ ಒಂದು ಸಲ ಅಕೌಂಟ್ನ ಕ್ರಿಯೇಟ್ ಮಾಡಿ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಡೈಲಿಗೆ ಬನ್ನಿ, ಇಲ್ಲಿಂದ ಸನ್ ಟೋಕನ್ ಅದು ಐಕನ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದೇನು ಅರ್ನಿಂಗ್ ಆಗಿರುತ್ತೆ ಅದು ಕಲೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ಮತ್ತೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ನೀವು ಏನ್ಬೋದು ಅರ್ನಿಂಗ್ನ ಮಾಡ್ಕೊಬೋದು. ಸೊ ಗೈಸ್ ಇದಾಯಿತು ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾಲ್ ಮಾಡಬೇಕು ಎಲ್ಲನೂ ಆಯಿತು. ಅದು ಬಿಟ್ಟರೆ ನೀವಿಲ್ಲದೆ ಇವತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಮಾಡೋದು, ಇನ್ವೈಟ್ ಕೂಡ ಮಾಡ್ಬೋದು. ಇನ್ವೈಟ್ ಮಾಡಿನೂ ಅದರಲ್ಲಿ ಏನಾದರೂ ಕಮಿಷನ್ನ ಅರ್ನಿಂಗ್ನ ಮಾಡ್ಬೋದು. ಬಟ್ ಕಮಿಷನ್ ಬಗ್ಗೆ ಇವರು ಇನ್ನೂ ಕೂಡ ಕೊಟ್ಟಿಲ್ಲ. ಈ ಸನ್ ಟೋಕನ್ ಬೆಲೆ ಎಷ್ಟಿದೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಕಾಯಿನ್ ಮಾರ್ಕೆಟ್ ಕ್ಯಾಪಿಗೆ ಬರೋಣ. ಆ್ಯಂಡ್ ಇಲ್ಲಿನ ನಾನು ಏನು ಮಾಡ್ತೀನಿ ಸನ್ ಅಂತ ಹಾಕ್ತೀನಿ. ಸನ್ ಅಂತ ಹಾಕಿದ್ರೆ ಇಲ್ಲಿ ಗೈಸ್ ಕಾಣಿಸ್ಬೋದು ಸನ್ ಓಲ್ಡ್ ಅಂತ ಏನು ಇದ್ರೆ ಮೋಸ್ಟ್ಲಿ ಇದೇ ಇರ್ಬೋದು, ಯಾಕಂದರೆ ಇದೇ ಲೋಗೋ ಅಲ್ಲಿದೆ. ಆ್ಯಂಡ್ ಇಲ್ಲಿನ ಮಾರ್ಕೆಟ್ ಡೇಟಾ ಇವಾಗ ಏನಾಗಿದೆ, ಇವಾಗ ಸನ್ ಸ್ವಾಪ್ಡ್ ಇಟ್ಸ್ ಕಾಂಟ್ರಾಕ್ಟ್ ಓಲ್ಡ್ ಕಾಂಟ್ರಾಕ್ಟ್ ಇದು, ಅದೇ ರೀತಿ ನ್ಯೂ ಕಾಂಟ್ರಾಕ್ಟ್ ಇದು ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ ನ್ಯೂ ಕಾಂಟ್ರಾಕ್ಟ್ ಮೇಲೇ ಹೋಗೋಣ, ಬಿಕಾಸ್ ನಮಗೆ ಇದು ನ್ಯೂನಲ್ಲಿ ತೋರಿಸ್ತಾ ಇದೆ. ಸೊ ಸ್ವಲ್ಪ ಏನಿಲ್ಲ, ಐಕನ್ನಲ್ಲಿ ಕಲರ್ ಅಷ್ಟೇ ಚೇಂಜ್ ಆಗಿದೆ, ಅದು ಬಿಟ್ಟರೆ ಬೇರೆ ಇನ್ನೇನು ಚೇಂಜ್ ಆಗಿಲ್ಲ. ಸೊ ನ್ಯೂ ಕಾಂಟ್ರಾಕ್ಟ್ ಇದು, ಆದಮೇಲೆ ಇದ್ರ ಬೆಲೆ ಎಷ್ಟಿದೆ ಗೈಸ್ ಇಲ್ಲಿಂದ ಕಾಣಿಸ್ಬೋದು ಇಷ್ಟು ಬೆಲೆ ಇದೆ. ಸೊ ಇಲ್ಲಿಂದ ನಾವೇನು ಮಾಡೋಣ 5000 ಟೋಕನ್ನ ಇಲ್ಲಿಂದ ನಾವೇನು ಮಾಡೋಣ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇಲ್ಲೇ ಕನ್ವರ್ಟರ್ ಕೂಡ ಕೊಟ್ಟಿರ್ತಾರೆ, ಸೊ ಏನು ಟೆನ್ಷನ್ ಇರಲ್ಲ ನಮಗೆ ಕನ್ವರ್ಟ್ ಮಾಡೋದಕ್ಕೆ. ಇಲ್ಲಿ ಹೋಗಿ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಏನೂ ಇರಲ್ಲ. ಇಲ್ಲಿಂದ 1 ಅಂತ ಇದೆ, ನಾವೇನು ಮಾಡೋಣ ಇದನ್ನು 5000 ಮಾಡೋಣ. 5000 ಮಾಡಿದ್ರೆ ಗೈಸಿಲಿಂದ ಕಾಣಿಸ್ತಿರ್ಬೋದು $174 ಫ್ರೀಯಾಗಿ ನಿಮಗೆ ಅರ್ನಿಂಗ್ ಆಗುತ್ತೆ. 100% ಪೇಮೆಂಟ್ ಕೊಡುತ್ತೆ ಗೈಸ್. ಅದಕ್ಕೋಸ್ಕರ ರೆಕಮೆಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಕಾರಣ
ಮಾಡ್ತೀರಾ ಅಂದರೆ ವಿಡ್ರಾಲ್ ಎಲ್ಲಿ ಆಗುತ್ತೆ ಅದನ್ನು ಕೂಡ ತಿಳಿಸ್ತೀನಿ. ಬಟ್ ಇವಾಗಲ್ಲ, ನೆಕ್ಸ್ಟ್ ನಾನು ನಿಮಗೆ ವಿಡಿಯೋನ ತಂದುಕೊಡ್ತೀನಿ. ಮಾರ್ಕೆಟ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಮಾರ್ಕೆಟ್ ಯಾವ್ದಾವ್ದು ಇದೆ, ಗೈಸ್ ಕಾಣಿಸ್ಬೋದು. ಬಿನಾನ್ಸ್ ಇದೆ, ಗೇಟ್ ಟೋಟಾ ಇದೆ, ಕುಕಾಯ್ನ್ ಇದೆ, ಎಫ್ ಟಿ ಎಕ್ಸ್ ಇದೆ, ಅದರ ತೆಗಿ ಕಾಯ್ನ್ ಆನ್ ಓಕೆ ಎಕ್ಸ್, ಅದರ ತೆಗಿ ಎಮ್ ಇ ಎಕ್ಸಿ, ಅದರ ತೆಗಿ ಬಿಟ್ರೋ ಇದೆ, ಆ್ಯಂಡ್ ತುಂಬ ಏನಿದೆ ಮಾರ್ಕೆಟ್ಗಳಿದ್ದಾವೆ. ಅದ್ರ ತೆಗಿ ಹಾಟ್ ಬಿಟ್ ಇರ್ಬೋದು, ಎಫ್ ಎಕ್ಸ್ ಇರ್ಬೋದು, ಹಾಟ್ ಬಿಟ್ಗೂ ಕೂಡ ನೀವು ವಿಡ್ರಾಲ್ನ ಮಾಡ್ಬೋದು ನಿಮಗೆ ಬೇಕು ಅಂತ ಇದೆ. ಇಲ್ಲಾಂದರೆ ನೀವು ಮಾಡೋದ್ರಿಂದ ಹೂಚೆ ಏನಿದೆ, ಅದ್ರ ತೆಗಿ ಕುಕಾಯಿನ್, ಎಫ್ ಟಿ ಎಕ್ಸ್ ಪ್ರೋ, ಅದ್ರ ತೆಗಿ ಏನಿದೆ ನಮ್ಮೊಂದು ಎಮ್ ಎಕ್ಸಿ, ಈ ರೀತಿಯಾಗಿರೋಂಥ ಮಾರ್ಕೆಟ್ಗಳು ಅವೈಲೇಬಲ್ ಇದೆ. ನಿಮ್ಮಲ್ಲಿಂದ ಏನು ಮಾಡೋದು, ಅರ್ನಿಂಗ್ನ ಮಾಡಿ ವಿಡ್ರಾಲ್ನ ಮಾಡ್ಕೊಬೋದು. ವಿಡ್ರಾಲ್ ರಿಲೇಟೆಡ್ ವಿಡಿಯೋ ನಿಮಗೆ ಬರುತ್ತೆ, ನಾನು ಹೇಳ್ತೀನಿ ಎಲ್ಲಿ ವಿಡ್ರಾಲ್ ಮಾಡಬೇಕು, ಯಾವ ರೀತಿ ವಿಡ್ರಾಲ್ ಮಾಡಬೇಕು. ಹಾಗೇನಿಲ್ಲ, ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅನ್ನೋದು. ಬಟ್ ಯಾವ ಒಂದು ವ್ಯಾಲೆಟಿಗೆ ವಿಡ್ರಾಲ್ ಮಾಡಬೇಕು ಅದು ನಿಮಗೆ ಏನು ಮಾಡ್ತೀನಿ, ವಿಡ್ರಾಲ್ ಮಾಡೋ ಟೈಮ್ನಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋನ ತಂದು ಕೊಡ್ತೀನಿ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.